ಪ್ರಾಥಮಿಕ ಶಾಲೆ ಸುಳ್ಳ. ಈ ಒಂದು ಶುಭ ಸಂದರ್ಭದಲ್ಲಿ ನಾವು ಒಂದು ನಾಟಕವನ್ನು ಪ್ರದರ್ಶಿಸುತ್ತಿದ್ದೇವೆ. ನಮ್ಮ ನಾಟಕದ ಹೆಸರು ವಯಸ್ಕ ಶಿಕ್ಷಣ ಕೇಂದ್ರ. ಈ ಒಂದು ವಯಸ್ಕ ಶಿಕ್ಷಣ ಕೇಂದ್ರವು ಹಲವಾರು ಹಳ್ಳಿ ಪ್ರದೇಶಗಳಲ್ಲಿ ತೆರೆಯಲಾಗಿದ್ದು, ಇಂತಹ ಒಂದು ವಯಸ್ಕರ ಶಿಕ್ಷಣ ಕೇಂದ್ರವು ಹಲವಾರು ಅನಕ್ಷರಸ್ಥ ಜನರಿಗೆ ಒಂದು ಶಿಕ್ಷಣವನ್ನು ನೀಡುವ ಕೆಲಸವನ್ನು ಮಾಡುತ್ತಿದೆ. ಹಾಗೆ ನಮ್ಮ ನಾಟಕದ ಉದ್ದೇಶ ಬಾಲ್ಯ ವಿವಾಹ ಮತ್ತು ಮಾದಕ ವ್ಯಸನಗಳನ್ನು ಸೇವನೆ ಮಾಡುವುದರಿಂದ ಆಗುವ ದುಷ್ಪರಿಣಾಮಗಳು ಹಾಗೂ ಹದಿಹರೆಯದವರ ಆರೋಗ್ಯದ ಬಗ್ಗೆ ಜಾಗೃತಿ ಮೂಡಿಸುವ ಕಾರ್ಯಕ್ರಮವನ್ನು ಈ ಒಂದು ನಾಟಕದ ಮೂಲಕ ಪ್ರದರ್ಶಿಸುತ್ತಿದ್ದೇವೆ. ಈಗ ನಮ್ಮ ನಾಟಕದ ಪಾತ್ರ ಪರಿಚಯ. ಸಂಜನಾ ದೇಮಕ್ನವರ್ ಪೊಲೀಸ್ ಹಾಗೂ ಸಾಕ್ಷಿ ಹಸ್ಬಿ ಶಿಕ್ಷಕಿಯ ಪಾತ್ರ. ಭಾಗ್ಯ ಅಣಕವಾಡ್ ಕುಡುಕನ ಪಾತ್ರ. ಕೀರ್ತನ ಮತ್ತಿಹಳ್ಳಿ ಅಜ್ಜಿಯ ಹಾಗೂ ತಾಯಿಯ ಪಾತ್ರ. ಅಮೃತ ಒಂಟಿ ಕೆಂಚವನ ಪಾತ್ರ ಅಂದ್ರೆ ಅಜ್ಜಿ. ಮತ್ತೆ ರಾಜಬಿ ಅಲ್ಲಿಕಾನ್ನವರ್ ವಯಸ್ಕ ಶಿಕ್ಷಣ ಕೇಂದ್ರದಲ್ಲಿ ಕಲಿಯುವಂತಹ ಪಾಲಕರು. ಹಾಗೆ ನನ್ನ ಹೆಸರು ಸೌಮ್ಯ ಲಕ್ಷ್ಮೇಶ್ವರ್, ನಾನು ಶಿಕ್ಷಕಿಯ ಪಾತ್ರ. ಹಾಗೆ ಸುಧಾ ತಿಗಡಿ ತಂದೆಯ ಪಾತ್ರ, ಅರ್ಪಿತಾ ಪಾತ್ರ ತಂದೆಯ ಪಾತ್ರ, ಹಾಗೆ ವೇದ ಹುಲ್ಜತ್ತಿ ತಂದೆಯ ಪಾತ್ರ, ಇಸ್ರತ್ ಬಾನು ಮುಲ್ಲಾ ಸೊಸೆಯ ಪಾತ್ರ, ಹಾಗೆ ಉಮಾ ಲೋಕೂರ್ ವಿದ್ಯಾರ್ಥಿಯ ಪಾತ್ರ. ಇದಿಷ್ಟು ನಮ್ಮ ನಾಟಕದ ಪಾತ್ರ ಪರಿಚಯವಾಗಿದ್ದು ನಮ್ಮ ನಾಟಕವನ್ನು ಶುರು ಮಾಡುತ್ತಿದ್ದೇವೆ. ಮೊದಲನೇ ದೃಶ್ಯ ಒಂದು, ಕುಡುಕನ ಪಾತ್ರ. ಇಲ್ಲೇ ಅಭ್ಯಾಸ ಹಾಳಗೂ ಪ್ರಶ್ನೆ ಅಲ್ಲ. ಇಂಥ ಒಂದು ಸಮಸ್ಯೆ ನಿಮ್ಮ ಮನ್ಯಾಗ ಅಷ್ಟೇ ಇಲ್ಲ, ಇಲ್ಲಿ ಕುಂತವ್ರ ಪ್ರತಿಯೊಬ್ಬರ ಮನ್ಯಾಗ ಹೋಯ್ತಿ, ನಮ್ಮ ಮನ್ಯಾಗ ಹೋಯ್ತಿ. ಇಂಥ ಸಮಸ್ಯೆಗಳನ್ನ ನೀವು ಇನ್ನೊಬ್ಬರ ಮುಂದೆ ಹೇಳ್ಕೊಂಡ್ರ ನಿಮ್ಮ ಆಜುಬಾಜು ಮನೆಯವರು ನಿಮಗ್ ಬಂದು ನಿಮ್ಮ ಮಗನ ಒಂದು ಸಮಸ್ಯೆಯನ್ನ ಪರಿಹರಿಸಬಹುದು. ನೀವು ಇಂಥದಕ್ಕೆಲ್ಲ ಸುಂದಾಗಕ್ ಹೋಗ್ಬಾರ್ದು. ನೀವು ವಯಸ್ಸಿನಲ್ಲಿ ದೊಡ್ಡವ್ರ, ಎಲ್ಲ ನಮ್ಗಿಂತ ಹೆಚ್ಚಿಗೆಯನ್ನ ಅನುಭವವನ್ನ ಪಡೆದಿರೋರು, ನೀವು ಇಂಥವೆಲ್ಲ ನಿಭಾಯಿಸ್ಕೊಂಡು ಹೋಗ್ಬೇಕ್ರಿ. ಅಲ್ರಿ, ನಾವು ಎಷ್ಟಂತ ಹೇಳುದು, ಮತ್ ಒಂದ್ ಮನೆತನ ಇಳುದ ಅದು ಹೇಳಿ ತಿಳ್ಕೊಬೇಕ್ರಿ. ಮತ್ ಹೇಳಿದ್ರು ಒಳಗಡೆ ಮಗ ಹಿಂಗ್ ಕುಡಿಯತ್ತಾನ, ಮತ್ ಮಗಳಿಗರ ಒಂದು ಕಣ್ಣೆತ್ತಿ ಬಂದು ಏನ್ ಮಾಡುದ್ರಿ? ಹೌದ್ ಬಿಡ್ರಿ, ನೀವು ಹೇಳುದು ಕರೆ ಐತಿ. ಆದ್ರ ನಿಮ್ ಮಗ ಇಷ್ಟ ಸಣ್ಣ ವಯಸ್ಸಿನೊಳಗೆ ಯಾಕೆ ಕುಡಿಯಾಕತ್ತೇನ ಅಂತ ಕೇಳ್ಬೋದ್ರಿ? ಏನ್ ಕೊಡ್ರಿ, ಏನ್ ಬಿಡ್ರಿ, ಗೆಳೆಯರ್ ಚಟ ಏನ್ ಮಾಡುದ್ರಿ? ನೀವು ಸಣ್ಣವ್ ಇದ್ದಾಗ ಅವಂಗ ಏನೋ ತಿಳಿಸಿ ಹೇಳಿಲ್ರಿ. ಅವ ಈಗ ಹತ್ತನೇತ ಓದಾತಾನಂತೀರಿ, ಮತ್ತ ಅಂತ ಟೈಮ್ ಒಳಗ ಕುಡಿಯಾಕತ್ತಾನಂದ್ರೆ ನಿಮ್ ಮನೆ ಪರಿಸ್ಥಿತಿ ಏನು?
ಅದ್ರಿ ನಾವ್ ಹೇಳೇ ಹೇಳ್ತೀವಿ ಆ ಗಿಡದ ಜೊತೆ ಸೇರ್ಬೇಡ, ಕೆಟ್ಟ ಸಹವಾಸ ಮಾಡ್ಬೇಡ ಅಂತಂದ್ರು ಮಾಡಿ ಮಾಡ್ಬಿಟ್ಟ ಏನ್ ಮಾಡಿದ್ರಿ, ನಮ್ಗೆ ಅದ ಚಿಂತೆ ಆಗ್ಬಿಟ್ಟಿದ್ರಿ. ನೀವು ಹೇಳೋದು ಕರೆ ಇದ್ರಿ, ನೀವು ಬಹಳ ಚಿಂತೆ ಮಾಡಕ್ ಹೋಗ್ಬೇಡ್ರಿ. ಯಾಕಂದ್ರೆ ಅವ್ರಿಗೆ ಸಣ್ಣ ವಯಸ್ಸಿನಿಂದ ಅವ್ರು ಹಂಗ ಮಾಡ್ಕೊಂಡ್ ಬಂದಾರ, ಆದ್ರೆ ಅವ್ರಿಗೆ ಆ ಚಟವನ್ನ ತಪ್ಪಿಸ್ಬೇಕ. ನೀವು ಆಜು ಬಾಜು ಮನೆಯವ್ರ ಯಾರ ಪಾಲಕರಿದ್ರಿ, ಅವ್ರ ಮನೆಗೆ ಹೋಗಿ ಅವ್ರನ್ನ ಮನೆಯಾಗ ಹುಡುಗನ ಕುಂದಿರ್ಸ್ಕೊಂಡು ಅವ್ರಿಗೆ ತಿಳಿಸಿ ಬುದ್ಧಿ ಹೇಳುವಂತ ಒಂದು ನೀವು ಕಾರ್ಯಕ್ರಮವನ್ನ ಮಾಡ್ಬೇಕು. ನಾನು ಬಿಡು ಮಾಡ್ಕೊಂಡು ನಿಮ್ಮ ಮನೆಗೆ ಬಂದು ಹೋಗ್ಕೇನ್ರಿ. ನೀವೇನ್ ಚಿಂತೆ ಮಾಡಕ್ ಹೋಗ್ಬೇಡ್ರಿ ಕೆಂಚವರ, ನೀವು ಈಗ ಆರಾಮದಿರಲ್ಲ, ಏನ್ ಮನೆಗೆ ಹೋಗ್ತಿರ? ನೀವು ಹೋಗಿ ಬರ್ರಿ, ಆದ್ರೆ ಏನು ಚಿಂತೆ ಮಾಡಕ್ ಹೋಗ್ಬೇಡ್ರಿ. ಈಗ ಖಾಲಿ ಒಂದ್ 10 ನಿಮಿಷ ವೇಸ್ಟ್ ಆಯ್ತು ನಮ್ದನ್ನ ಅಂತ ಅನ್ಕೊಳಕ್ ಹೋಗ್ಬೇಡ್ರಿ. ಒಂದು ಮನೆಯ ಒಂದು ಏನು ಸಮಸ್ಯೆ ಏನ ನಾವು ಬಗೆಹರಿಸಕತ್ತೇವೆ ಅಂದ್ಮೇಲೆ ಅವ್ರ ಮನೆ ಆಜು ಬಾಜು ಯಾರ್ಯಾರು ಇದ್ರಲ್ಲ ಅವ್ರೊಂದ್ ಸ್ವಲ್ಪ ಹೋಗಿ ಆ ಹುಡುಗನ್ಗೆ ತಿಳಿಸಿ ಬುದ್ಧಿ ಹೇಳುವಂತ ಒಂದು ಕೆಲಸ ಮಾಡಿ. ನಾನು ಅವ್ರಿಗೆ ಟೈಮ್ ಸಿಕ್ಕಾಗ ಅವ್ರ ಮನೆಗೆ ಹೋಗಿ ಅವ್ರಿಗೆ ಒಂದ್ ಏನಾದ್ರು ಒಂದು ಸಹಾಯ ಮಾಡುವಂತ ಕೆಲಸವನ್ನ ನಾನು ಮಾಡಿದೆ. ಈಗ ಒಂದ್ ಸ್ವಲ್ಪ ಬರೀದೈತ್ ನಿಮ್ದ ಹಾಜರಿ ಹಾಕ್ಬೇಕ, ನೀವು ಅಲ್ಲಿ ಮಟ್ಟ ನಿಮ್ ವರ್ಕ್ ಮಾಡ್ಕೊಂತೀರಿ, ನಾನು ನನ್ನ ಕೆಲಸ ಮುಗಿಸಿ ಬರ್ತೇನೆ. ಅದು ಒಬ್ಬ ಶಿಕ್ಷಕರ ಮುಂದೆ ನಿಮ್ ತಂದೆ ತಾಯಿಗಳು ಎಲ್ಲ ಈಗ ಕೂತಾರ, ಅವ್ರ ಮುಂದೆ ನೀ ಈ ರೀತಿ ಮಾಡ್ತಿ? ಅಲ್ಲ ಬಾ, ನಾ ನಿನ್ ಏನ್ ಹೇಳಕತ್ತೇನಿ ಕಡಿ ಒಂದ್ ಸ್ವಲ್ಪ. ನೀನ ಒಂದು ಸಣ್ಣ ವಯಸ್ಸಿನ ಮಗಾಂಗಿ ನೀ ಹಿಂಗ್ ಕುಡಿಯಕತ್ರ ನಾಳೆ ನಿನ್ ತಂದೆ ತಾಯಿನ ನೋಡ್ಕೋರ್ ಯಾರ? ನಿನ್ ಮನೆ ಪರಿಸ್ಥಿತಿ ಹೆಂಗ? ನೀನ ತಂದೆ ತಾಯಿ ನಿನಗೆ ಈ ಭೂಮಿ ಮೇಲೆ ಜನ್ಮ ಕೊಟ್ಟದಂದ್ರೆ ಅದ ಒಂದ್ ದೊಡ್ಡ ಋಣ ನಿನಗ. ಅವ್ರ ನಾ ಹೇಳೋದ್ ಕೇಳ್ಕೋ, ನಾನ ಫಸ್ಟ್ ಹೇಳೋದ್ ಕೇಳ್ಕೊರ. ನೀನ್ ಹೆಂಗ್ ಮಾಡದಿ ಅರ್ಥ ಆಗದಕ್ಕೆ ನಿನ್ಗ? ನಿಮ್ ತಂದೆ ತಾಯಿ ನೀ ಕುಡ್ಸಿದ ಮೇಲೆ ಕುಂದರ್ಸಿ ಕೈಯಾಗ ಊಟ ತಂದು ಕೊಟ್ಟು ಅವ್ರಿಗೆ ಊಟ ಮಾಡಿಸಿದ್ರು ಅವ್ರ ಋಣ ನಿನ್ ತೀರ್ಸಕ್ ಆಗಂಗಿಲ್ಲ. ನಿನ್ನ ಅವ್ರು ಭೂಮಿ ಮೇಲೆ ಜನ್ಮ ಕೊಟ್ರ, ನೀ ಒಂದ್ ಈ ಅವತಾರ ಭೂಮಿ ಮೇಲೆ ತಾಯಿ ಅನ್ನೋದಕ್ಕ ಅವ್ರ ಕಾರಣನ ಅವ್ರ ಅವ್ರ ಹಡೆ ತಪ್ಪಿಗೆ ಅಳ್ಬೇಕ. ಏನಾಗತ್ತೆ ನಿನಗ ಹಿಂಗ್ಯಾಕ್ ಮಾಡತ್ತಿ? ಕೆಂಚವನ್ ಮಗನು ಇದೇ ರೀತಿ ಕುಡಿತಾನ? ಯಾಕ ನಿಮ್ಗ ಒಳ್ಳೆ ಶಿಕ್ಷಣ ಸಂಸ್ಕೃತಿ ಏನು ದೊರ್ತಿಲ್ಲ, ಹತ್ತನೇ ಮಟ್ಟ ಶಾಲಿ ಕಲ್ತಾರ ಅಂತ ನಿಮ್ ತಂದೆಯವ್ರು ಹೇಳ್ತಾರ, ನಿಮ್ ಮನ್ಯಾಗ ಮರ್ಯಾದ ತಗಿದಂದ್ರೆ ಇಲ್ಲಿ ಸಾರ್ವಜನಿಕ ಸ್ಥಳದೊಳಗು ಹಂಗ ಮಾಡುದ? ಗೊತ್ತಾಗತ್ತೈತಿ ನಿನಗ? ನಿನಗೇನ ಅರಿವು ಆಗತೈತಿ? ಇಲ್ಲ ಗೊತ್ತಾಗಂಗಿಲ್ಲ ನೋಡದೆ ನೀವ ನೋಡ್ರಿ. ಎಲ್ಲ ಪಾಲಕರು ಅವಂಗೊಂದು ಹೊಡೆದ್ರೆ ತಳಗ್ ಬೀಳುವಷ್ಟು ನಮ್ಗೆ ಅಷ್ಟು ಶಕ್ತಿ ಇಲ್ಲ, ಅವಂಗ ಅಷ್ಟು ನಿಶಬ್ದ ಆಗ್ಯಾನ. ಅಂತ ಮಾದಕ ವಸ್ತುಗಳನ್ನ ಸೇವನೆ ಮಾಡಿ ನಿನ್ನ ಆರೋಗ್ಯ ಏನಾಗ್ಬೇಕ? ಹಿಂದ ವರ್ಷ ಅಲ್ಲರಿ, ನಿಮ್ದೇನು ತಪ್ಪಿಲ್ಲ, ನೀವು ಸಣ್ಣವರಿದ್ದಾಗ ಅವ್ನಿಗೇನು ತಿಳಿಸ್ ಬುದ್ಧಿ ಹೇಳಿಲ್ಲರಿ? ನೋಡ್ರಿ ಅಣ್ಣ, ಏ ನಿನಗ ಹೇಳಾಟಿದ್ದ ಅಲ್ಲೇ ಮಕ್ಕೊಂಡ್ ಚಂದ ಕೇಳಿಸ್ಕೊ. ನಿನಗ ದುಗ್ಸಿದ್ರೆ ಬೀಳೋ ಅನ್ನೋದು ಯಾರ್ಥ ಆಗ್ವಲ್ದ. ನಾಳೆ ನಿನಗ ನೀ ಹಿಂಗ್ ಕುಡಕ್ ಬೀಳಾಕತ್ತಂದ್ರ ನಾಳೆ ಆರೋಗ್ಯ ಇದು ಕೆಡ್ತೈತಿ. ಅವಾಗ ಹೋಗಿ ನೀ ಅಲ್ಲಿ ಬಸ್ ಸ್ಟ್ಯಾಂಡ್ ಆಗಿ ಬಿದ್ದಿರ್ತಿ, ಅವಾಗ ನೀನ್ ಯಾರು ನೋಡ್ಕೊಳ್ಕಂದ್ರ ತಂದೆ ತಾಯಿ ಇದ್ದು ನೀನ್ ಅನಾಥನಾಗಿರ್ತಿಯಲ್ಲೇ ಅಲ್ಲಿ ಹಂಗ್ ಮಾಡ್ಕೊಳಕ್ ಇಷ್ಟ ಪಡ್ತಿ ನೀನ್ ಬಸ್ ಸ್ಟ್ಯಾಂಡ್ ಒಳಗ ಅನಾಥನಾಗಿ. ಅರ್ಥ ಆಗತೈತಿ ನಿನಗ? ನಿಮ್ ಕಣ್ ನೋಡ್ಕೋದೆ, ನಿಮ್ ಕಣ್ ನೋಡ್ಕೋ ಕರ್ದ ಹೆಂಗಾಗ್ಯಾವ. ನಾ ಹಿಂಗ್ ಕುಡ್ದು ಕುಡ್ದು ಅದು ಏನದ ಸಿಗರೇಟ್ ಅಂತಿರಲ್ಲ ಅದನ್ನ ಸೇರ್ತೇನೆ ಇಂತ ಕ್ಯಾನ್ಸರ್ ಆದ್ರೆ ಏನ್ ಮಾಡ್ತೀರಿ? ನಾಳೆ ಅಂತಾದ್ರು ಸಾಕು ನಿಮ್ ತಂದೆ ತಾಯಿನ, ಬೇರೆದಾರ ಯಾರು ನಿಮ್ ಹತ್ರ ಬರಂಗಿಲ್ಲ. ಅರ್ಥ ಆಗತೈತಿ ನಿನಗ? ಅವ್ರ ಹತ್ರ ನೀನ್ ಕುಡಿಯಾಕ ಅವ್ರ ಹತ್ರ ದುಡ್ಡು ಕೇಳಕ್ ಬಂದಿಲ್ಲ, ಅದು ಏನ್ ಒಳ್ಳೇದಕ್ಕಲ್ಲ ಕೆಟ್ಟದಕ್ ಕೇಳಕ್ ಬಂದಿ. ಗೊತ್ತಾಗಂಗಿಲ್ಲ ನಿನ್ಗ ಒಣ್ಣೆ ತಾಯಿ ಎಣ್ಣೆ ತಾ ಹುಡುಗರ್ಗೆ ಗೊತ್ತಾಕೈತಿ? ಏನ ಮಾತಾಡ, ಮಾತಾಡಕ್ ಬರೋಲ್ಲ ನಿಮ್ಗ್ ನೋಡ್ರಿ ಎಷ್ಟು ಅಂತ ಆಗೋದ ನಿಂಗ ನೋಡ. ನಿಮ್ ತಂದೆ ತಾಯಿ ಮಕ್ಕಳ ನಿಮ್ ತಂದೆ ಮಗ ನೋಡ್ಲಿ ಹೆಂಗದಾರ ಅವ್ರ, ಅರ್ಥ ಆಗತೈತಿ ಇಲ್ಲಿ ನಿನಗ? ಶೇರೆ ಕೇಳತ್ತೀನಿ ನಾ, ಕೇಳತ್ತೀನಿ ನನಗ ಶೇರೆ. ಯಾರ ನಾ ಯಾರನ್ನು ಗೊತ್ತೈತಿ ಕುಂತಾರ ಯಾರನ್ನು ಗೊತ್ತೈತಿ? ನಿಮ್ ಊರಿನ ಗುರು ಹಿರಿಯರವ್ರ, ನಿಮ್ ಊರಿನ ಪಾಲಕರವ್ರ, ಅವ್ರ ಮುಂದೆ ಹೆಂಗ್ ಮಾತಾಡ್ತೀನಿ ನಾ? ಅರ್ಥ ಆಗತ್ತಿಲ್ಲ ನಿನ್ ಕಣ್ಣದು ನೋಡ್ಕೊ, ನಾಳೆ ಕ್ಯಾನ್ಸರ್ ಆದ್ರೆ ನಿನ್ ಯಾರ್ ನೋಡ್ತಾರ? ಅನಾರೋಗ್ಯ ತಪ್ಪಿದ್ರೆ ನಿನ್ ತಂದೆ ನಿನ್ ತಂದೆ ಮಗ ನೋಡು ಹೋಗ್ಲಿ ಫಸ್ಟ್, ಅವ್ರ ಕಣ್ಣ ಕಣ್ಣಿಟ್ ನೋಡ್ ನೀನ್. ಇಷ್ಟು ಹುಟ್ಟಿ ಮತ್ತ ಸಾಯಿ ವಯಸ್ಸಕ್ ಬಂದಿ ಕುಡ್ದು ಕುಡ್ದ
ಅವ್ರ ಮಕ್ಕ ನೋಡ್ ಫಸ್ಟ್ ಚಂದಗೆ ಕಣ್ಣ ಕಣ್ಣಿಟ್ ನೋಡ ಅಷ್ಟು ಧೈರ್ಯ ಐತಿ ನಿನ್ಗ? ಏನಾರ ಮಾಡಿ ಅವ್ರಿಗೆ ನೀನ ಹುಟ್ಟಿ ತಪ್ಪಿಗೆ ಅವ್ರಿಗೆ ನೀನ್ ಹಡದ ಅಳ್ಬೇಕನ? ಬ್ಯಾರೇದವ್ರ ನಿಮ್ ಮನಿ ಬಾಜು ತಂದೆ ತಾಯಿ ನೋಡ ಮಕ್ಕಳ್ ನೋಡ ಅವ್ರ ಹೆಂಗ್ ಹೊರಗಡೆ ಹೋಗಿ ಚಂದಗೆ ಖುಷಿಲಿಂದ ನೋಡ್ಕೊಂತಾರ, ಅವ್ರ ಮನಿತನ ಹೆಂಗ್ ಚಂದಗೆ ನೋಡ್ಕೊಂಡಾರ, ಹೆಂಗ್ ಪ್ರವಾಸ ಕಟ್ಟಾಡಕತ್ತಾರ ಅವ್ರ. ನಿಮ್ ಮನ್ಯಾಗ ಒಂದರ ದಿನ ಈ ರೀತಿ ಒಂದು ವಾತಾವರಣ ಅನುಭವಿಸಿ ನೀ ಹಿಂಗ್ ಮಾಡೋದ್ರಿಂದ ನಿನ್ ತಂದೆ ನಿನ್ ತಂದೆನೂ ಅಳೋದು ನಿನ್ ತಾಯಿನೂ ಅಳೋದು, ಅವ್ರಿಗೆ ಹೆಂಗ್ ಹೊಟ್ಟಿಗೆ ಹೋಗ್ತದಿ ಉಣ್ಣಕ್ಕ? ನಿನ್ ತಮ್ಮ ಚಿಂತೆ ಮಾಡ್ಮೇಲೆ ಅವ್ರು ಸಾಯ್ತಾರ ಹಿಂದಿ ನೀ ಅವ್ರ ಕಡೆ ರೊಕ್ಕ ಇಸ್ಕೊಂಡು ಊರಾಗೆಲ್ಲ ಚೀತು ಮಾರಿ ಹಾಕಿಸ್ಕೊಂಡ ಅವ್ರ ಹತ್ರ ದುಡ್ಡು ಇಸ್ಕೊಂಡು ಪಶನ್ ಆಗಿ ಸತ್ ಬಿಡು ಲಾಸ್ಟ್. ಇಷ್ಟನ್ನ ನಿನ್ ಜೀವನ ಇದಕ್ಕ ಭೂಮಿ ಮೇಲೆ ಹುಟ್ಟಿ ಅಂತ ಹೋದ ನಿನ್ಗ? ಇಷ್ಟೆಲ್ಲ ಪಾಲಕ್ಕೊಂತಾರ, ಇಷ್ಟೆಲ್ಲ ಬುದ್ಧಿ ಹೇಳಕತ್ತಾರ ಚಂದಗೆ, ಏನ್ ಮಾಡ್ಬೇಕ್ ನೀನ್? ನಿನ್ ವಯಸ್ಸಿನೊಳಗ ಈಗ ನಿಮ್ ಶಾಲಿ ಕಲಿಯಾಕ ಶಿಕ್ಷಣ ಐತಿ ಅಂತ ಮಾಡಿದ್ದಿ ನಿನಗ? ಇದ ನಿಮ್ ತಪ್ಪಲ್ಲ, ನಿಮ್ ತಂದೆ ತಾಯಿ ನಿಮ್ ತಂದೆ ಕಲಿದ್ದು ಕ್ಷಮಕ್ಕೆ ಶಾಲೆ ಆದ್ರೆ ಸಾಕ್ ನಿನ್ನ ಈಗ ಇಷ್ಟ ದಿನ ಮಾಡಿದ್ದ ತಪ್ಪು ದೊಡ್ಡದಲ್ಲ ಅರ್ಥ ಮಾಡ್ಕೊಂಡಂತಿ, ನೀ ಇಷ್ಟ ದಿನ ಮಾಡಿದ್ದ ತಪ್ಪು ಅಲ್ಲ ಅದು ತಪ್ಪಲ್ಲ ಅದು ಅರ್ಥ. ನೀ ಏನಿಗೆ ತಿಳ್ಕೊಂಡು ಚಂದಗೆ ನಾ ಇನ್ ಮ್ಯಾಲ ಹಿಂಗ್ ಮಾಡಂಗಿಲ್ಲ ನನ್ ತಂದೆ ತಾಯಿ ಚಂದಗೆ ನೋಡ್ಕೊಂತ ಅನ್ನತ್ತಿಲ್ಲ, ಇದ ಸರಿಯಾದ ಕ್ರಮ. ತಪ್ಪು ಮಾಡೋದು ಸಹಜ, ಅದನ್ ತಿದ್ಕೊಂಡ್ ನಾ ಇನ್ನೊಂದ್ ಮಾಡಂಗಿಲ್ಲ ಅಂತ ಹೇಳೋದ ಐದ್ರ ಬಾಳ ಕಷ್ಟ ಕೆಲಸ ನೋಡಿದಿ ಏನಾದಂತ ನೋಡಿದಿ? ನಿಮ್ ತಂದೆ ನಿಮ್ ತಂದೆ ಮುಖ ನೋಡಿ ಫಸ್ಟ್ ಹೆಂಗ್ ಅದಾರ ಅವ್ರು? ಹೋಗ್ಪ ನಿಂಗ್ ಒಳ್ಳೇದಾಗ ನಿಮ್ ಜೀವನದಾಗ ದೊಡ್ಡ ಮಟ್ಟದ ಸಾಧನೆ ಮಾಡ, ನಿಮ್ ತಂದೆ ತಾಯಿ ಚಂದಾಗಿ ನೋಡ್ಕೊತಾನ ಅಂತ ಹೇಳಿ ಪ್ರಮಾಣ ಮಾಡ್ರಿ. ನೀವು ಅವ್ರನ್ನ ಚಂದಾಗಿ ನೋಡ್ಕೋರಿ, ಅವ್ರಿಗೆ ಒಂದ್ ಸ್ವಲ್ಪ ಏನು ಕೆಟ್ಟ ಸವಾಸದಿಂದ ಆಗಿರ್ಬೋದು ಇಲ್ಲ ಸಮಾಜದಿಂದ ಆಗಿರ್ಬೋದು ಅವಂದ ಆ ರೀತಿ ಒಂದು ಚಾಳೆಯನ್ನ ಹಿಡಿದಿದ್ದ, ಆದ್ರೆ ಅವಂಗ ಈಗೀಗ ತಾನಾಗ್ಲಿ ಬುದ್ಧಿ ಬರಾದೈತಿ, ಅವ ತನ್ನ ಒಂದು ಏನು ಮನಸ್ಸನ್ನ ಅರ್ಥ ಮಾಡ್ಕೊಂಡ್ ತಾನ ತಿಳಿದ ದಾರಿಯಾಗ ನಡೀತಾನ. ನೀವು ಅವಂಗ ಒಂದ್ ಸ್ವಲ್ಪ ಸಪೋರ್ಟ್ ಮಾಡಿ, ನೀವು ಮನೆಯೊಳಗೆ ಏನು ಅಣ್ಣಕ್ ಹೋಗ್ಬೇಡಿ. ನಿಮಗ ಬಹಳ ಧನ್ಯವಾದಗಳು. ನಿಮ್ಮಿಂದ ನಾವ್ ಇಷ್ಟ ಹೇಳಿದ್ರು ಸರಿ ಆಗಿಲ್ಲ ಅನ್ಬೇಕು, ನಿಮ್ಮಿಂದ ಸರಿಯಾದ್ರ ಸಾಕು ಹಂಗ ಅಣ್ಣಕ್ ಹೋಗ್ಬೇಡಿ. ಇಲ್ಲಿ ಸಮಾಜದಲ್ಲಿ ವಾಸಿಸುವಂತ ಪ್ರತಿಯೊಬ್ಬರು ಈಗ ನಾವ್ ಗುರುಗಳು ಅಂತಂದ್ ಹೇಳ್ರೆ ಶಾಲ್ಯಾಗ ಬಂದು ಶಿಕ್ಷಕರು ಪಾಠ ಮಾಡ್ತಾರಂತ ಅವ್ರಿಗೆಷ್ಟ ಗುರುಗಳು ಅನ್ನಂಗಿಲ್ಲ. ನಾವ್ ಈಗ ಒಂದು ತಪ್ಪು ಮಾಡ್ಯಾವ ಅಂದ್ರೆ ಅದನ್ನ ತಿದ್ದಿ ನಮಗ್ ಬುದ್ಧಿ ಹೇಳಾರಂದ್ರೆ ಅವ್ರು ಸಹ ನಮ್ಮ ಒಂದು ಜೀವನದೊಳಗ ಅವರು ಗುರುಗಳ, ಅವ್ರನ್ನ ಚಂದಗೆ ನೋಡ್ಕೋರಿ. ಹಂಗೆ ಈಗ ಅಣ್ಣವ್ರಿಗೆಷ್ಟ ಹೇಳಕತ್ತಿಲ್ಲ, ನಿಮ್ಗೂ ಎಲ್ಲರಿಗೂ ಸೇರಿ ಅದ ನಿಮ್ಮ ಮನೆ ಆಜು ಬಾಜು ಯಾರಿಗಾದ್ರೂ ಒಂದು ಸಮಸ್ಯೆ ಇತ್ತಂದ್ರ ಅವರಿಗೂ ಸಹ ಒಂದು ತಿಳಿಸಿ ಬುದ್ಧಿ ಬಡಿಯೋದು ಬಡಿಯೋದು ಮಾಡೋದ್ರಿಂದ ಏನು ಪ್ರಯೋಜನ ಇಲ್ಲ. ಅವರು ಮತ್ತೊಟ ಜಾಸ್ತಿ ಮಾಡಕ್ ನೋಡ್ತಾರ ಹೊರತು ಕಮ್ಮಿ ಮಾಡಂಗಿಲ್ಲ. ಚಂದಗೆ ಕುಂತ ಅವ್ರಿಗೆ ತಿಳಿಸಿ ಬುದ್ಧಿ ಹೇಳೋದ್ರಿಂದ ಅವರು ತಿಳ್ಕೊಂತಾರ. ನಿಮ್ಮ ಮನೆಯೊಳಗ ನಿಮ್ಮ ಆಜು ಬಾಜು ಈ ಕೆಂಚವ್ನ ಮಗ ಇದ್ನಲ್ಲ ಅವ್ರಿಗೂ ಸಹ ಅವ್ರ ಮನೆಯ ಆಜು ಬಾಜು ಇದ್ದವ್ರು ಹೋಗಿ ತಿಳಿಸಿ ಬುದ್ಧಿ ಹೇಳಿ ಒಂದು ಕುಟುಂಬವನ್ನ ಸರಿಪಡಿಸೋದ್ರಿಂದ ನಮ್ಮ ದೇಶವನ್ನ ಏನ ಆರ್ಥಿಕ ಪರಿಸ್ಥಿತಿ ಒಳಗ ಮುಂದುವರಿತೈತಿ. ಈಗ ನೆಕ್ಸ್ಟ್ ಪೀರಿಯಡ್ ಬರ್ತೈತಿ, ಈಗೇನು ಬೇಜಾರ ಮಾಡ್ಕೊಳಕ್ ಹೋಗ್ಬೇಡಿ. ನಾವು ಮತ್ತೆ ಮುಂದಿನ ಕ್ಲಾಸ್ ಒಳಗ ಅಕ್ಷರಾಭ್ಯಾಸವನ್ನ ನೀಟಾಗಿ ಕಲಿಯೋಣ. ಧನ್ಯವಾದ. ಎಲ್ಲರಿಗೆ ನಮಸ್ಕಾರ. ಚೆಕ್ ಮಾಡ್ತೇನೆ. ಹಲೋ ಹಲೋ ರೀ. ಹಾ ಹಲೋ, ಯಾರ್ರಿ? ನಾ ಬಸವನ್ ಗಂಡ್ರಿ. ಹೌದನ್ರಿ? ಬಸವನ್ ಕೊಡ್ಬೇಕನ್ರಿ? ಹಾ ಕೊಡ್ರಿ ಸ್ವಲ್ಪ. ಹಲೋ
ಬಗ್ಗೆ ಗರಾಟಿ ಬರ್ರಿ ಈಗ ಒಂದು ಟೀಚರ್ ನಮಸ್ಕಾರ ಏನ ಮಾತಾಡತ್ತಿದ್ರಿ ಮದ್ವಿಗೆ ಯಾರಿಗೆ
ಈಗ ನಾಳೆ ನಮ್ಮ ಮಗಳಿಗೆ ನೀವು ಮಗ ಸಿಗಿ ಹಾಕ್ಸಕ್ ಹೋಗ್ತಿತ್ತು ರೀ, ಅದ್ರದ್ದು ಮಗ ಎಷ್ಟು ಲಘು ಮಾಡಾತಿರಕ್ಕೆ ಮದ್ವಿ ಆ ರೀ ನಾಳೆ ನಾಡ್ದಲ್ಲಿ ಬರಿ ಅಂತ ಲಘು ಮಾಡಿ ಅಂತೀವಿ. ಎಷ್ಟ್ ಕಲಿತ್ರ ಏನೈತ್ ಬಿಡ್ರಿ, ಮಾಡ್ಕೊಂಡ್ ಹೋಗುದೈತಿ ಏನ್ ಬಿಡ್ರಿ ಸರ್. ಅಲ್ರಿ ಯಾಕವ್ರ ನೀವು ತಿಳಿದವ್ರಾಗಿರಿ, ನೀವು ಒಂದ್ ಉದಾಹರಣೆ ಕೊಡ್ರಿ. ನೀವು ಸಣ್ಣ ವಯಸ್ಸಿನೋಗಿದ್ದಾಗ ನಿಮ್ಗ ಕಲಿಯಾಕಂತ ಶಿಕ್ಷಣ ದೊರಕಿಲ್ಲ, ನೀವು ಮನೆಯೊಳಗ ಇದ್ದ ಅಥವಾ ನಿಮ್ ಮನೆ ಕೆಲಸವನ್ನ ಮಾಡ್ಕೊಂಡ್ ದಾಟಿ ಬಂದಿರಿ, ನಿಮ್ಗ ಅಕ್ಷರಾಭ್ಯಾಸ ಸಿಗ್ಲಿಲ್ಲ ಅಂತ ಹೇಳಿ, ನೀವ್ ಈ ಒಂದು ವಯಸ್ಸಿನೊಳಗ ಮನೆಗಿರುವ ವಯಸ್ಸೊಳಗ ಶಾಲೆಗ್ ಬಂದ ವಯಸ್ಕರ ಶಿಕ್ಷಣದ ಕೇಂದ್ರದೊಳಗ ನೀವು ಶಾಲೆ ಕಲಿಯಾತೀರಿ, ಅಂತ ಒಂದು ಗತಿ ನಿಮ್ ಮಗಳಿಗೆ ಬರ್ಬೇಕಂತ ಅನ್ಕೋ ಇದು ಏನು ಬಯಸ್ತೀರಿ ನೀವು? ಹೇಳ್ತೀರಿ ನಾವು ಅದು ಕೇಳಂಗೇಲ್ರಿ ಅಜ್ಜಾರ ಅವ್ರದ ದೊಡ್ಡ ಅಂದ್ರ 14 ವರ್ಷದ ಒಳಗಿನ ಮಕ್ಳಿಗೆ ಯಾರಿಗೆ ಮದ್ವಿ ಮಾಡ್ತೀರಿ ಅಂದ್ರೆ ಹೆಣ್ ಮಕ್ಳಿಗೆ ಅವ್ರದ ಬಾಲ್ಯ ವಿವಾಹ ಅಂತ ಬರ್ತೈತಿ. ಅದನ್ನ ಮಾಡಿದ್ರ ಪೊಲೀಸ್ರು ಹೇಳ್ಕೊಡ್ಬೇಕು ಬಂದು ಚಲೋ ಮಾಡಿದ್ರು ನೋಡಿ. ಈಗ ಹೇಳಿದ ಮೇಲೆ ನಮಗೂ ಈಗ ಗೊತ್ತಾತು ಆಕಿ ಎಷ್ಟು ಮಠ ಕಲಿತಾನಂತ, ಅಷ್ಟು ಮಠ ಕಲಿಸಿ ಆಮೇಲೆ ಮಾಡಿದ್ರಂತ ಕಲಿದೀವಿ ಅಷ್ಟ ಮಾಡ್ತಿದ್ರು ಗುರಿ ತಪ್ಪಾಗೈತಿ. ನಮ್ಗ ಇದು ಬಾಲ್ಯ ವಿವಾಹ ಅನ್ನೋದ್ರ ಬಗ್ಗೆ ಗೊತ್ತಿರ್ಲಿಲ್ಲ, ಈಗ ಬಂದು ಬಾಲ್ಯ ವಿವಾಹದ ಬಗ್ಗೆ ಹೇಳ್ಕೊಟ್ಟಿದ್ದಕ್ಕೆ ನಿಮ್ಗೆ ಧನ್ಯವಾದ. ಮೊನ್ನೆ ಹಿಂಗ ಬಸವಣ್ಣ ಮಗಳದು ಹಿಂಗ ಮದುವೆ ಮಾಡಕತ್ತಿದ್ರು ಅವ್ರ, ಅವ ಪೊಲೀಸ್ ಬಂದು ಹೇಳ್ಕೊಂಡ್ ಹೋದ್ರು, ಅವ್ರು ಹೇಳ್ಕೊಂಡ್ ಹೊಂಟಿದ್ರು. ನಾವ ತಿಳಿಸಿ ಹೇಳಿ ಬರೀ ಬಂದ್ ಹೇಳಿ ನೀವ್ ಈ ಬಾಲ್ಯ ವಿವಾಹವನ್ನ ಮಾಡ್ಬೇಡ್ರಿ ಅಂತ ಬಂದ್ ತಿಳಿಸಿ ಬುದ್ಧಿ ಹೇಳ್ದಕ್ಕ ಅವ್ರು ತಿಳ್ಕೊಂಡಿದ್ದಕ್ಕೆ ಹೋಗಾರಿ. ಅಕಸ್ಮಾತ್ ನೀವೇನಾರ ಮಾಡುದ್ ಕಂಡ್ ಬಂದ್ರ ಕೇಳ್ಕೊಂಡ್ ಹೋಗ್ತಾರ, ಹೇಳ್ಕೊಂಡ್ ಹೋಗುದ ನೋಡ್ರಿ. ಮತ್ತ ಅವ್ರೇನ್ ಬಿಡಂಗಿಲ್ಲ, ಯಾಕಂದ್ರ ಅವ್ರ ಬಾಲ್ಯ ವಿವಾಹ ನಿಷೇಧ ಆಗಿದ್ದ ಬಾಗಿಂದ ನಿಮಗೇನೋ ಗೊತ್ತಿರಲಿಲ್ಲ ನಿಮ್ ಮಾಡಿ. ಆದ್ರೆ ನಾಲ್ಕು ಮದ್ದಿನ ಕೇಳಿ ಚಂದನಾಗೆ ನೋಡಿ ಸಾರ್ವಜನಿಕ ಸ್ಥಳದೊಳಗಿರುವಂತ ಒಂದು ವ್ಯಕ್ತಿಗಳನ್ನ ಕೇಳಿ ಅವ್ರಿಗೆ ಏನ್ ತಿಳಿದಿರಲಿಲ್ಲ ಅದನ್ನೆಲ್ಲ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ಕೊಂಡು ಮಾಡಿಲ್ಲ ನೀವು ಯಾರು ಬೇಡ ಅಂತಾರ. ಇಂತ ಒಂದು ಚಿಕ್ಕ ವಯಸ್ಸಿನೊಳಗ ಅವ್ರು ಮದ್ವೆ ಮಾಡಿದ್ರ ನಾಳೆ ಅವ್ರ ಆರೋಗ್ಯದಲ್ಲೂ ತೊಂದರೆ ಆಗ್ಬೋದು. ಈಗ ಅಜ್ಜಿಯರ ಅಂಟಿಯರ ಅನುಭವ ಇವ್ರ ಬಾಲಕರ ಅನುಭವಿಸಕತ್ತಾಗಂತ ಒಂದು ಜೀವನವನ್ನ ನಿಮ್ ಮಗಳು ಅನುಭವಿಸ್ಬೇಕ್ರಿ. ಹಾ ಅದಕ್ಕೆ ನೀವು ನಿಮಗೂ ನಮ್ಮ ಮಕ್ಕಳು ಇಂತ ಒಂದು ಪರಿಸ್ಥಿತಿಯನ್ನ ಅನುಭವಿಸ್ಲಿ ಅನ್ನೋದು ನಿಮ್ಗೂ ಆಸೆ ಇರಂಗಿಲ್ಲ. ನಿಮ್ ಮಕ್ಕಳನ್ನು ಚಂದಗೆ ಒಂದ್ ದೊಡ್ಡ ಸ್ಥಾನದೊಳಗ ನೋಡಕ್ ಇಷ್ಟ ಪಡ್ತೀವಿ. ಸಮಾಜ ಕೆಟ್ಟ ಇದಂತ ಹೇಳಿ ಎಲ್ಲರೂ ಕೆಟ್ಟದಂತ ಅನ್ಕೋದು ತಪ್ಪು. ಯಾಕಂದ್ರ ಅವ್ರವ್ರು ಯಾವ ಒಂದು ದಾರಿಯೊಳಗ ನಡೆದಿರ್ತಾರಲ್ಲ ಅದು ಒಂದು ಏನು ನಾವು ತಿಳಿಸಿ ಬುದ್ಧಿ ಹೇಳುವಂತ ಒಂದು ಕರ್ತವ್ಯ ನಮ್ದು ಪಾಲಕರದಾಗಿರ್ತೈತಿ, ಸಮಾಜದ ಗುರು ಹಿರಿಯರ್ದಾಗಿರ್ತೈತಿ. ಹಂಗಾಗಿ ಅವ್ರನ್ನ ಒಂದು ಒಳ್ಳೆ ರೀತಿಯೊಳಗ ನೋಡ್ಕೊಳ ಅಂತ ಹೇಳಿ. ಇಂತ ಒಂದು ಅವ್ರಿಗೂ ಮದ್ವೆ ಮಾಡಕ್ ಹೋಗ್ಬೇಡ್ರಿ. ಹಂಗೆ ನಿಮ್ ಸುತ್ತಮುತ್ತ ಯಾವ್ದಾದ್ರು ಕಂಡು ಮಾತ್ರ ಅವ್ರಿಗೆ ತಿಳಿಸಿ ಬುದ್ಧಿ ಹೇಳಕ್ ಟ್ರೈ ಮಾಡಿ. ನೀನು ಶಾಲಿಗ್ ಬಾ ಮೇಲೆ ಕಲಿಸ್ಬೇಕು. ನಿಮ್ಮೆಲ್ಲರ ಮುಂದೆ ಮಾಡಕ್ ಕಾರಣ ಏನಂತಂದ್ರ ಈಗ ಒಂದ್ ಸ್ವಲ್ಪ ಕಡಿಮೆ ಆಗಿರ್ಬೋದು ಬಾಳೆ ವಿವಾಹ ಮತ್ತೆ